ಅಪ್ಪು ಹೆಸರಿನ ಆಂಬುಲೆನ್ಸ್ ರಾಜ್ಯದಲ್ಲಿ ಓಡಾಡಬೇಕು ಎಂದು ಪ್ರಕಾಶ್ ರೈ ಅವರು ಸ್ವಲ್ಪ ದಿನಗಳ ಹಿಂದೆ ಮಾತನಾಡಿದ್ದರು. ಅಪ್ಪು ಹೆಸರಿನಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಆಂಬುಲೆನ್ಸ್ ಓಡಾಡಬೇಕು ಈಗೆಂದು ನನ್ನ ಕನಸಿನ ಯೋಜನೆಯನ್ನು ಶಿವರಾಜ್ ಕುಮಾರ್ ಬಳಿ ಹೇಳಿದಾಗ ಗೀತಾ ಅವರು ಕಣ್ತುಂಬಿಕೊಂಡರು. ಮೊದಲನೆಯದಾಗಿ ನಾನು ಮೈಸೂರಿನಲ್ಲಿ ಆಂಬುಲೆನ್ಸ್ ಸೇವೆ ಆರಂಭಿಸಿದೆ. ಈ ವಿಚಾರ ತಿಳಿದು ನಟರಾದ ಸೂರ್ಯ ಅವರು ಇದಕ್ಕೆ ಕೈ ಜೋಡಿಸಿದರು. ತಾವು ಕೂಡ ಒಂದು ಆಂಬುಲೆನ್ಸ್ ನೀಡುವುದಾಗಿ ಮಾತನಾಡಿದ್ದರು. ಈ ಯೋಜನೆಗೆ ಚಿರಂಜೀವಿ ಅವರು ಕೂಡ ಸಾಥ್ ನೀಡಿದರು. ಅಪ್ಪು ಒಂದು ವೇಳೆ ಬದುಕಿದ್ದರೆ ಕಾಂತಾರ ಎನ್ನುತ್ತಿದ್ದರು. ಪುನೀತ್ ಅವರು ಚಿತ್ರರಂಗಕ್ಕೆ ಬರುವ ಹೊಸಬರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದರು. ಕಾಡು ಸುತ್ತುವುದು ಸಾಮಾನ್ಯ ಕೆಲಸವಲ್ಲ, ಹೆಜ್ಜೆ ಹೆಜ್ಜೆಗೂ ನಿಗೂಢತೆ ಇರುತ್ತದೆ. ಈ ಕೆಲಸ ಮಾಡಲು ಗುಂಡಿಗೆ ಇರಬೇಕು. ನಮ್ಮ ರಾಜ್ಯದ ಗಂಧದ ಗುಡಿ ತೋರಿಸಿದ್ದಕ್ಕೆ ಧನ್ಯವಾದಗಳು. ನಂತರ ಮಾತನಾಡಿದ ಯಶ್ ಅವರು ಪ್ರಕಾಶ್ ರೈ ಅವರ ಆಂಬುಲೆನ್ಸ್ ಸೇವೆಗೆ ಕೈ ಜೋಡಿಸುವುದಾಗಿ ಹೇಳಿದರು. ಗಂಧದ ಗುಡಿ ಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಿಸುವ ಮೂಲಕ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯಬೇಕು. ಇನ್ನು ಪುನೀತ್ ಅವರ ಬಗ್ಗೆ ನಟ ಸೂರ್ಯ ಅವರು ಕೂಡ ಮಾತನಾಡಿದರು. ಶುದ್ಧವಾದ ಹೃದಯ ಇದ್ದವರು ಮಾತ್ರ ಗಂಧದ ಗುಡಿ ಚಿತ್ರ ನೋಡಲು ಸಾಧ್ಯ. ಪುನೀತ್ ಅವರು ನಮ್ಮೆಲ್ಲರ ಹೆಮ್ಮೆ ಎಂದು ಹೇಳಿ ಅವರ ಜೊತೆಗೆ ಕಳೆದ ದಿನಗಳನ್ನು ನೆನಪಿಸಿಕೊಂಡರು. ಇನ್ನು ಪ್ರಕಾಶ್ ರೈ ಅವರು ಆರಂಭಿಸಿರುವ ಅಪ್ಪು ಆಂಬುಲೆನ್ಸ್ ಸೇವೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.